नरेंद्र मोदी दौड़ दौड़ बे मतडे इडी कर्नाटक राज्यली बरते नाटक आड़ता है उपयोग आगे सर कांतराज वरदी वरदी अल इपत् कोटि रूपाय यद्यूरप्त मुख्यमंत्री आद सदर्भली बैकवर्ड क्लास कमीशन नेमकमी शंकरप्पनवर चेयरमैन सिद्दरामय्यनवर आमेल बंद नंतर 140 कोटि रूपाय रिलीजू इडी राज्यदल्ली हिण नान बैकवर्ड क्लास चेयरमैन दलितर चेयरमैन अंत हेळ्कंत बंद्रु आ रिपोर्ट नान विधान परिषत् लीडर आगिद्दंत संदर्भदल्ली सिद्दरामय्य केळिद यावा बिडगडे माड्तीरि अंत नन्न जोते एच एम रेवण्णनवरु इद्दरु उग्रप्पनवरु इद्दरु पक्षातीतवन माताड्द्वि ಸಿದ್ದರಾಮಯ್ಯನವರು ಹೇಳಿದ್ರು ನಾನು ಮುಖ್ಯಮಂತ್ರಿ ಸ್ಥಾನ ಇಳಿಯೋದ್ರೊಳಗೆ ನಾನು ಮಾಡ್ತೀನಿ ಅಂತ ಎಷ್ಟು ವರ್ಷದ ಕೆಳಗಿದು 7 ವರ್ಷದ ಕೆಳಗೆ ಆಯ್ತಾ ಕೊನೆಗೆ ಮಾಡಲಿಲ್ಲ ಯಾಕೆ ಮಾಡ್ತಿಲ್ಲ ಅಂತ ಕೇಳಿದ್ರೆ ಆ ವರದಿಗೆ ಬೈಂಡಿಂಗ್ ಆಗಿಲ್ಲಂತೆ ಈ ಎಲ್ಕೆಜಿ ಯುಕೆಜಿ ಹುಡುಗರು ಈ ರೀತಿ ಉತ್ತರ ಕೊಡಲ್ಲ ಬೈಂಡಿಂಗ್ ಆಗಿಲ್ಲ ಬೈಂಡಿಂಗ್ ಆಗಕ್ಕೆ ಎಷ್ಟು ಸಮಯ ಬೇಕು ಬಿಡಿ ಆಯ್ತು ಈಗ ನೋಡಿದ್ರೆ ನೆನ್ನೆ ನಿರ್ಮಲಾನಂದ ಸ್ವಾಮೀಜಿಗಳು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಇದು ಅವೈಜ್ಞಾನಿಕ ಇದಕ್ಕೆ ಸೆಕ್ರೆಟರಿ ಸಹಿ ಮಾಡಿಲ್ಲ ಸೆಕ್ರೆಟರಿ ಸಹಿ ಮಾಡಿಲ್ಲ ಅಂತಂದ್ರೆ ಅದನ್ನ ವರದಿ ಅಂತ ಕರೆಯದೇ ಇಲ್ಲ ಅದಕ್ಕೆ ಬೆಂಕಿ ಯಾಕೆ ಸುಡಬೇಕು ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಹಿಂದುಳಿದ ದಲಿತರನ್ನ ಚಾಂಪಿಯನ್ ನಾನು ಅಂತ ಹೇಳ್ಕೊಂಡಂತ ವ್ಯಕ್ತಿ ಮುಂಚೆ ಆ ವರದಿ ಬಗ್ಗೆ ನೀವು ಏನು ಹೇಳ್ತೀರಾ ಹೇಳಿ ಡಿಕೆ ಶಿವಕುಮಾರ್ ನೀವು ಅದರಲ್ಲೇ ಬಡದಾಡ್ತಿದ್ದೀರಿ ನಾನು ತಂದೆ ತರ್ತೀನಿ ಅಂತ ನಾನು ತರಲ್ಲ ಅಂತ ಅವರು ಬಿಡಲ್ಲ ಅಂತನವರು ಹೀಗಿರಬೇಕಾದ್ರೆ ಇದು ಆ ದಲಿತರನ್ನೋ ಹಿಂದುಳಿದವರನ್ನೋ ಮುಂದಿಟ್ಕೊಂಡು ರಾಜಕಾರಣ ಮಾಡೋದಕ್ಕೋಸ್ಕರ ಅದೊಂದು ವರದಿ ನೆಪ ನೀವು ಹೇಳಿದ್ರು ಹೊಸ್ತಾಗಿ ಮಾಡಿ ಅಂತನಾ ನಿಮ್ದು ಏನು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಮುಂಚೆ 160 ಕೋಟಿ ಆ ಬಡವರ ಬೆವರಿನ ದುಡ್ಡು ಏನು ಮಾಡ್ತೀರಿ ಅಂತ ಹೇಳಿ ಅದು ಇಟ್ಕೋತಿರೋ ಇಡಲ್ಲೋ ಸುಟ್ಟಾಕ್ತಿರೋ ಅದರ ಮೇಲೆ ರಾಜಕಾರಣ ಮಾಡ್ಕೊಂಡು ಹೊಂಟಿದ್ದಾರೆ ಇಬ್ರು ಅಲ್ರಿ ನಾನು ಇಷ್ಟು ಕೇಳ್ತೀನಿ ಕ್ಯಾಬಿನೆಟ್ಟಲ್ಲಿ ಕೂತ್ಕೊಂಡಿದ್ದಾಳಪ್ಪ ನೀನು ಹೋಗಿ ನಿಮ್ಮ ಮುಖ್ಯಮಂತ್ರಿ 1 ರೂಪಾಯಿ ಬರಗಾಲಕ್ಕೆ ಬಿಡುಗಡೆ ಮಾಡು ಅಂತ ಕೇಳಂತ ಧೈರ್ಯ ನೀನು ಇಲ್ವಾ ದಿನೇಶ್ ಗುಂಡೂರಾವ್ ಕೇಳ್ತೀನಿ ನಾನು 1 ರೂಪಾಯಿ ಬರಗಾಲ ಪೀಡಿತ ಪ್ರದೇಶಕ್ಕೆ 1 ರೂಪಾಯಿ ಬಿಡುಗಡೆ ಮಾಡು ನೀನು ಪ್ರಧಾನಮಂತ್ರಿ ಬಗ್ಗೆ ಮಾತಾಡಂತ ಯೋಗ್ಯತೆ ನಿನಗಿಲ್ಲ ಪ್ರಧಾನಮಂತ್ರಿಗಳು ಯಾವ ಸಂದರ್ಭದಲ್ಲಿ ಈ ದೇಹ ರಾಜ್ಯಕ್ಕೆ ಎಷ್ಟೆಷ್ಟು ಕೊಡಬೇಕು ಅಂತ ಅಂಕಿಅಂಶ ತನ್ನ ಸಮೇತ ನನ್ನೆ ನಮ್ಮ ನಾಯಕರಾದ ಯಡಿಯೂರಪ್ಪನವರು ಪಟ್ಟಿನೇ ಬಿಡುಗಡೆ ಮಾಡಿದ್ದಾರೆ ಎಷ್ಟು 1000 ಕೋಟಿ ಕೊಟ್ಟಿದ್ದೀವಿ ಅಂತ ನರೇಂದ್ರ ಮೋದಿ ಬಗ್ಗೆ ಮಾತಾಡೋಕೆ ನಿಮಗೆ ಯೋಗ್ಯತೆ ಇಲ್ಲ ನಿಮ್ಮ ಮುಖ್ಯಮಂತ್ರಿ ಬಗ್ಗೆ ಅಲ್ಲಿ ಕುಂದರ್ಸ್ಕೊಂಡು ಕ್ಯಾಬಿನೆಟ್ ಅಲ್ಲಿ ಕೂತಂತ ಸಂದರ್ಭದಲ್ಲಿ ಅಪ್ಪ 1 ರೂಪಾಯಿ ಏನಾದ್ರು ಬಿಡುಗಡೆ ಮಾಡು ರೈತ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾನೆ ಬರಗಾಲ ಇಡಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬಂದಿರಲಿಲ್ಲ ಕೇಳಕ್ಕೆ ಏನು ಬಾಯಲ್ಲಿ ಏನು ಇಟ್ಕೊಂಡಿದ್ದೀರಿ ನರೇಂದ್ರ ಮೋದಿ ದೊಡ್ಡ ದೊಡ್ಡರ ಬಗ್ಗೆ ಮಾತಾಡಿಬಿಟ್ರೆ ಈ ರೀತಿ ಇಡಿ ಕರ್ನಾಟಕ ರಾಜ್ಯದಲ್ಲಿ ಅವರ ಹೆಸರು ಬರುತ್ತೆ ಏನಂತ ನಾಟಕ ಆಡ್ತಿದ್ದಾರೆ ಇದು ಉಪಯೋಗ ಆಗಲ್ಲ ಸರ್ ಕಾಂತರಾಜ್ ವರದಿ ವಿಚಾರ